ಹಾಂ, ನನ್ನ ಹೆಸರು ಕೋಬ್ರಾ ನಾಗರಾಜ್ ಅಂತ. ನಾನು ಆಗಲೇ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಬಹಳಷ್ಟು ಜನ ಫೋನ್ ಮಾಡಿದ್ರು, ದರ್ಶನ್ ಅಭಿಮಾನಿಗಳು. ಅವರಿಗೆಲ್ಲ ತುಂಬಾ ಬೇಜಾರಾಗಿದೆ ಅಂತ ಹೇಳಿದ್ರು, ಈ ತರ ನೀವು ಮಾತಾಡಬಾರ್ದಾಗಿತ್ತು ಅಂತ. ಯಾವುದೋ ಒಂದು ವಿಡಿಯೋ ಬೇರೆ ಹಾಕಿದ್ರು, ಅದರಲ್ಲಿ ಏನ್ ಹೇಳಿದ್ರಂದ್ರೆ ಕನ್ನಡ ಫಸ್ಟ್, ಕನ್ನಡ ನಮ್ಮ ಫೈಟ್ ಮಾಸ್ಟರ್ಸ್ ಆಗ್ಲಿ ಕನ್ನಡ ಆರ್ಟಿಸ್ಟ್ ಆಗ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ರು. ಅದು 2 ವರ್ಷದ ವಿಡಿಯೋ ಅಂತೆ. ನಾನು ನೋಡಿರ್ಲಿಲ್ಲ ಆ ವಿಡಿಯೋ. ನನಗೆ ಅವ್ರ ಮೇಲೆ ಅಭಿಮಾನನೂ ಇದೆ, ನಾನೇನು ಅಭಿಮಾನ ಇಲ್ಲ ಅಂತ ಹೇಳಿಲ್ಲ. ದರ್ಶನ್ ಫಸ್ಟ್ ಹೇಳಿದ್ದೆ ನಾನು ಅವ್ರ ಅಭಿಮಾನ ಇದೆ ಅಂತ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಕನ್ನಡದವ್ರಿಗೆ ಅವಕಾಶ ಕೊಡಿ ಸರ್ ಅಂತ ಹೇಳ್ದೆ. ಅದು ಕೆಲವರು ಅಭಿಮಾನಿಗಳಿಗೆ ಏನ್ ನೀವು ಆತರ ಎಲ್ಲ ರಿಪ್ಲೈ ಮಾಡಿದೀರಾ ಅಂತ ಹೇಳಿದ್ರು. ದಯವಿಟ್ಟು ದರ್ಶನ್ ಅಭಿಮಾನಿಗಳಿಗೆ, ಏನು ನಾನು ಒಬ್ಬ ಕನ್ನಡದೋನೆ, ನಾನು ಅವ್ರದ್ದು ಸುಮಾರು ಒಂದು 8 ಸಿನಿಮಾ ಮಾಡಿದ್ದೀನಿ. ಸೊ ಆದ್ರಿಂದ ನಾನು ಅಭಿಮಾನ ಮೊದಲಿಂದನೂ ದರ್ಶನ್ ಅಭಿಮಾನಿ ಕೂಡ ನಾನು ಕೂಡ. ಯಾಕಂದ್ರೆ ಅವರ ಸರಳತೆ ನಾನು ನೋಡಿದ್ದೀನಿ, ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಪ್ರತಿಯೊಬ್ಬರಿಗೂ ಸಿನಿಮಾ ಶೂಟಿಂಗ್ ಆದ ನಂತರ ಎಲ್ರಿಗೂ ಪಾಪ ಡ್ರೆಸ್ ಕೊಡ್ಸೋರು, ನಾವು ಫೈಟ್ ಚೆನ್ನಾಗಿ ಮಾಡಿದ್ರೆ ನಮಗೂ ಬಕ್ಷೀಸ್ ಕೊಡೋರು. ಸೊ ಅವೆಲ್ಲ ಗುಣ ಇದೆ, ನಾನು ಅದ್ರ ಬಗ್ಗೆ ಎಲ್ಲ ಎರಡು ಮಾತು ಏನು ಹೇಳಂಗೆ ಇಲ್ಲ ನಮ್ಮ ಕನ್ನಡದಲ್ಲಿ. ಅರ್ಥ ಆಯ್ತಾ? ಸೊ ಅವ್ರ ಅಭಿಮಾನಿಗಳಿಗೆ ಅವರು ನಾನು ಮಾತಾಡಿರೋದು ಬೇಜಾರಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ದರ್ಶನ್ ಸಾರ್ಗೂ ಅಷ್ಟೇ, ನಾನು ಏನು ಅಂತದ್ದು ಏನು ಹೇಳಿಲ್ಲ. ಒಂದು ವೇಳೆ ಹೇಳಿದ್ರು ಕೂಡ ದಯವಿಟ್ಟು ದರ್ಶನ್ ಸಾರ್ಗೂ ಕ್ಷಮೆ ಕೇಳ್ತೀನಿ ನಾನು. ದಯವಿಟ್ಟು ಅಭಿಮಾನಿಗಳು ಬೇಜಾರು ಮಾಡ್ಕೊಂಬೇಡಿ, ನಾನು ಒಬ್ಬ ಕನ್ನಡದೇ, ಕನ್ನಡದವ್ರಿಗೆ ಅವಕಾಶ ಕೊಡಿ ಅಂತ ಕೇಳಿದೆ ಅಷ್ಟೇ. ಆಮೇಲೆ ಶಿವರಾಜ್ ಕುಮಾರ್ ಅಷ್ಟೇ, ಪುನೀತ್ ರಾಜ್ಕುಮಾರ್ ಅಷ್ಟೇ, ಯಾರ ಮೇಲೇನು ನಮಗೆ ದ್ವೇಷ ಏನಿಲ್ಲ. ಸೊ ಅದರಿಂದ ಎಲ್ಲ ಅಭಿಮಾನಿಗಳಿಗೂ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ನಾನು ಅವ್ರಿಗೂ ಬೇಕಂದ್ರೆ ಕ್ಷಮೆ ಕೇಳ್ತೀನಿ. ಅರ್ಥ ಆಯ್ತಾ? ಅಭಿಮಾನಿಗಳು ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಓಕೆ, ನಾನು ಕನ್ನಡ ಕಲಾವಿದರು ಬೆಳೀಲಿ ಅನ್ನೋ ಒಂದು ಆಸೆಯಿಂದ ನಾನು ಹೇಳಿದ್ದೀನಿ, ಅದು ಸತ್ಯ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.